ಇದೊಂದು ವಿಡಿಯೋ ಮಾಡೋ ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಬಂದಿದೆ. ನನಗೆ ಅವಳು ಆ ಥಾಟೇ ಬಂದಿಲ್ಲ ಅವಳು ಅಂತ. ಆಮೇಲೆ ಹೋಗಿ ಯಾವುದೋ ಆರ್ಟಿಕಲ್ ಓದಿದ್ರೆ ಆರ್ಟಿಕಲಲ್ಲಿ ಗಂಗಾದೇವಿ ಅಂತ ಹೆಸರು ನೋಡಿ ಶಾಕ್ ಆಗೋಯ್ತು ನನಗೆ. ಅಥವಾ ಅವಳು ಒದ್ದಾಟ ಏನಾಗಿರ್ಬೋದು ಅಂತ, ಅವಳು ಮನಸ್ಥಿತಿ ಎಲ್ಲಿಗೆ ಹೋಗಿರ್ಬೋದು ಅಂತ. ಜೈಲಲ್ಲಿರೋ ಗಂಡ ಮನೆ ಹತ್ರ ಬಂದಿದ್ದ ಅನ್ನೋ ಭ್ರಮೆಯಲ್ಲಿದ್ದಾಳೆ ಅಂತಂದರೆ ಸೈಕಾಲಜಿಕಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದಾಳೆ ಅವಳು. ಏನು ಅರ್ಜೆಂಟ್ ಬಂತೋ ಏನು ಬಂತೋ, ಹಬ್ಬಾದಿ ವರ್ಷಾದಿ ಹಬ್ಬದಲ್ಲಿ ಹೊಸ ವರ್ಷದಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಲು. ಅವಳೊಬ್ಬಳ ಬಗ್ಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಅಲ್ಲ. ನಾನು ಹೇಳ್ತಾ ಇರೋದು ಮಕ್ಕಳ ವಿಚಾರದಲ್ಲಿ ಯಾಕೆ ತಾಯಂದ್ರೆ ಇಷ್ಟು ಕ್ರೂರ ಆಗ್ತೀರಾ ಅಂತ. ಇತ್ತೀಚಿನ ದಿನಗಳಲ್ಲಿ ಇದನ್ನು ತುಂಬ ಕೇಳ್ತಾ ಇದ್ದೀವಿ. ಅಷ್ಟೇ ಹುರ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳೋದು ಅಷ್ಟೇ. ನಿಮಗೆ ಏನೇ ನೋವಿರಲಿ, ಏನೇ ಬೇಜಾರಿರಲಿ, ಏನೇ ಹಿಂಸೆ ಆಗಿರಲಿ, ಬದುಕದೇ ಬೇಡ ಅಂತ ಅನ್ಸಿದ್ರೆ, ನಿಮಗೆ ಹೋಗಲೇಬೇಕು ಅಂತ ಅನ್ಸಿದ್ರೆ ಹೊರಟ್ಬಿಡಿ. ಹಿಂಗೆ ಪುಟ್ ಪುಟ್ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ ಪ್ಲೀಸ್. ಇದೊಂದು ವಿಡಿಯೋ ಮಾಡೋ ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಬಂದಿದೆ. ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಹೆಣ್ಣಿನ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹದಗೆಟ್ಟರೆ ಯಾವ ಹಂತಕ್ಕೆ ಹೋಗ್ತಾಳೆ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಅಷ್ಟೆ. ಗಂಗಾ ಅಂತ ಒಂದು ಹೆಣ್ಮಗಳು, ಕೆಲವು ವರ್ಷಗಳಿಂದ ಪರಿಚಯ ನನಗೆ. ತುಂಬ ಒಬ್ಬ ಮ್ಯೂಚುವಲ್ ಫ್ರೆಂಡಿಂದ ಪರಿಚಯ ಆಗಿದ್ಲು. ಅಣ್ಣ ಅಣ್ಣ ಅಂದ್ಕೊಂಡು ತುಂಬ ಎಲ್ಲದರಲ್ಲೂ, ಅಂದರೆ ನನ್ನ ಬ್ಯಾಡ್ ಟೈಮ್ನಲ್ಲೂ ನನಗೆ ಧೈರ್ಯ ಹೇಳಿಕೊಂಡು ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅಂತ ಮಾತಾಡ್ತಿದ್ದಂಥ ಹುಡುಗಿ. ಆಮೇಲೆ ಸ್ವಲ್ಪ ದಿನ ನಮ್ಮ ಆಫೀಸಲ್ಲೂ ಕೆಲಸ ಮಾಡಿದ್ಲು, ರಿಸೆಪ್ಷನಿಸ್ಟ್ ಆಗಿ ನಮ್ಮ ಆಫೀಸಲ್ಲೂ ಸ್ವಲ್ಪ ದಿನ ಕೆಲಸ ಮಾಡಿದ್ಲು. ಹೇಳ್ಕೊತಾ ಇದ್ಲು ಅವಳು ಬೇಜಾರನ್ನ, ಗಂಡ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅಣ್ಣ ತುಂಬ ಹಿಂಸೆ ಕೊಡ್ತಾನೆ, ಇಬ್ಬರು ಮಕ್ಕಳು ಸಾಕಕ್ಕಾಗ್ತಿಲ್ಲ ಅಂತ. ಇಲ್ಲಮ್ಮ ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗು ಪರವಾಗಿಲ್ಲ. ಅದಕ್ಕೆ ಮುಂಚೆ ಅವಳು ಈ ಡೆಲಿವರಿ ಗರ್ಲ್ ಕೆಲಸ ಮಾಡ್ತಾಯಿದ್ಲು. ಅಂದರೆ ಸುಮಾರು ರಾತ್ರಿ 11 ಗಂಟೆ 12 ಗಂಟೆ ತನಕನೂ ಈ ಪೋರ್ಟ್ರಲ್ಲಿ ಐಟಮ್ಸ್ಗಳನ್ನ ಒಂದು ಕಡೆಯಿಂದ ಒಂದು ಕಡೆಗೆ ತಲುಪಿಸೋ ಕೆಲಸ ಮಾಡ್ತಾಯಿದ್ಲ ಹುಡುಗಿ. ಯಾಕೆ ಹುಡುಗಿ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ದೆನ್ ರಾತ್ರಿ ಅವಳು ಅವಳ ಇಬ್ಬರು ಮಕ್ಕಳನ್ನು ಉಸಿರುಗಟ್ಟಿಸಿ ಕೊಂದು ಬಿಡ್ತಾಳೆ. ಸಿಚುವೇಶನ್ ಎಲ್ಲಿಗೆ ತಂದು ನಿಲ್ಲಿಸಿದೆ, ಇದು ಅಪರಾಧ. ಅವಳಿವಾಗ ಅರೆಸ್ಟ್ ಆಗ್ಬಿಟ್ಟಿದ್ದಾಳೆ. ಬಟ್ ಅವಳ ಸಿಚುವೇಶನ್, ಅವಳ ಲೈಫಿನ ಸಿಚುವೇಶನ್ನು, ಜೊತೇಲಿ ಯಾರಿದ್ದರೂ ಏನು ಮಾಡಿದ್ರೂ ಸಹಿತ ಯಾವ ಹಂತಕ್ಕೆ ಬಂದು ಎರಡು ಮಕ್ಕಳನ್ನು ಬಲಿ ತಗೊಳ್ಳೋ ಹಂತಕ್ಕೆ ಬಂದು ನಿಲ್ಲಿಸ್ಬಿಡ್ತು ಅಂತ. ಒಂದು ದೊಡ್ಡ ಮಗು ಲಕ್ಷ್ಮಿ ಅಂತ, ಇನ್ನೊಬ್ಬ ಸಣ್ಣ ಒಂದು 7 ವರ್ಷದ ಒಂದು ಮಗು ಇತ್ತು ಅವಳಿಗೆ. ಯಾಕೆ ನಾನು ನೋಡಿದ್ದೀನಿ ಮಕ್ಕಳನ್ನ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದವಳು, ತುಂಬ ದೂರ ಆಗ್ತಾ ಇತ್ತು ಅವಳಿಗೆ. ಚಾಲಹಳ್ಳಿ ಹತ್ರ ಎಲ್ಲೋ ಮನೆ, ಅಲ್ಲಿಂದ ತುಂಬ ದೂರ ಆಗುತ್ತಣ್ಣ ಆಫೀಸ್ಗೆ. ಆಗಲಿಲ್ಲ, ಸೆಟ್ ಆಗಲಿಲ್ಲ, ನಮಗೂ ಸ್ವಲ್ಪ ಸೆಟ್ ಆಗಲಿಲ್ಲ. ಅಂದರೆ ಇನ್ ಸೆನ್ಸ್ ಅಷ್ಟು ದಿನ ಅಲ್ಲಿ ಬೆಳಗ್ಗೆಯಿಂದ ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಬರೋದು, ಆಮೇಲೆ ನಮ್ಮ ಕಲೀಗೆ ಬೇರೆಯವ್ರ ಜೊತೆಲಿ ಅವ್ರ ಗಾಡಿಲಾದರೂ ಬಂದು ಹೋಗಮ್ಮ ಅಂತ ಟ್ರೈ ಮಾಡಿದ್ವಿ. ಬಟ್ ಅವಳು ಸಂಬಳಕ್ಕೂ ಅದಕ್ಕೂ ವರ್ಕ್ ಆಗಲಿಲ್ಲ. ಸರಿ ಆಗಲ್ಲ, ನಾನು ಬೇರೆಯೇ ಮಾಡ್ಕೋತೀನಿ ಅಂತ ಆಯಿತು. ಅವಳು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡ್ಳು ಬೇರೆ ಕಡೆಯಲ್ಲೂ. ಇನ್ನೂ ಸಣ್ಣ ಪುಟ್ಟ ಅದು ಇದು ಏನೋ ಒದ್ದಾಡೋಳು, ಒಂದು 2-ವೀಲರ್ ಇತ್ತು ಅವಳ ಹತ್ರ. ಗಂಡ ಇಲ್ಲ, ಗಂಡ ನೋಡ್ಕೊಳ್ಳಲ್ಲ, ಮಕ್ಕಳು ನೋಡ್ಕೋಬೇಕು. ಯಾವಾಗಲೂ ಫೋನ್ ಮಾಡೋಣ, 1,000-2,000, ಇಲ್ಲ ನನ್ನ ಫ್ರೆಂಡಿಂದ ಫೋನ್ ಮಾಡಿಸೋಳು, ಗಂಗಂಗೆ 1,000-2,000 ಬೇಕಂತೆ, ಗಂಗಂಗೆ 1,000 ಹಾಕು, ಹಿಂಗೆ ಹಿಂಗೆ ನಡೀತಾ ಇತ್ತು. ಆಮೇಲೆ ಒಂದು 2 ತಿಂಗಳ ಕೆಳಗಡೆ, ಅಣ್ಣ ನಾನು ಡೈವೋರ್ಸ್ ಬೇಕು ಅಂತ ನನ್ನ ಗಂಡನ ಕೇಳ್ತಾ ಇದ್ದೀನಿ, ಅವನು ಒಪ್ಕೋತಾ ಇಲ್ಲ, ಅಣ್ಣ ತುಂಬ ಟ್ರೈ ಮಾಡ್ತೀನಿ, ಮಕ್ಕಳ ಹತ್ರ ಎಲ್ಲ ಮಿಸ್ಬಿಹೇವ್ ಮಾಡ್ತಾನೆ, ಹೆಣ್ಮಗಳಿದ್ದಾಳೆ, ಹೆಣ್ಮಗಳನ್ನು ಕೆಟ್ಟದಾಗಿ ನೋಡ್ಕೋತಾನೆ, ನಾನೇ ರೆಡ್ ಹ್ಯಾಂಡಾಗಿ ನೋಡಿದ್ದೀನಿ ಹಂಗೆ ಹಿಂಗೆ ಅಂದ್ಲು. ಆಮೇಲೆ ನಾನೇ ಕರೆಸಿದೆ ಒಂದಿನ, ಕರೆಸ್ಬಿಟ್ಟು ಅಪ್ಪ ಇಲ್ಲಿ ಯಾಕಪ್ಪ ಹಿಂಗೆ ಮಾಡ್ತೀಯಾ, ಇಷ್ಟ ಇಲ್ವಾ ನೋಡ್ಕೊಳ್ಳೋಕ್ಕೆ, ಏನು ಪ್ರಾಬ್ಲಮ್ ಏನು ನಿಂದು ಅಂತೆಲ್ಲ ಕೇಳಿದೆ. ಹೇಳ್ದ ಹಂಗಲ್ಲ ಹಿಂಗಲ್ಲ, ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂದ. ಸರಿ ಆಯ್ತಪ್ಪ, ನಿಂಗೆ ಇಷ್ಟನೇ ಇಲ್ಲ ಅಂತಂದರೆ ಅವಳು ಅದನ್ನೇ ಕೇಳ್ತಾ ಇದ್ದಾಳಲ್ಲ, ಡಿವೋರ್ಸ್ ಕೊಟ್ಬಿಡು ಅಂತ ಹೇಳಿ ಆಯ್ತು ಕೊಡ್ತೀನಿ ಅಂತ ಎದ್ದೋದವನು. ಆಮೇಲೆ ಇವಳ ಜೊತೆ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ, ಇವಳು ಎಷ್ಟು ಟ್ರೈ ಮಾಡಿದ್ರು ಅಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಎಲ್ಲ ಆಗಿದೆ, ತುಂಬ ಹಿಂಸೆ ಕೊಟ್ಬಿಡಿದಾನೆ ಇವಳಿಗೆ, ಆಗಿಲ್ಲ ಮಗು ನೋಡ್ಕೊಳ್ಳೋಕ್ಕೆ. ಈ ಗ್ಯಾಪಲ್ಲಿ ಅವನು ಮಗು ಜೊತೆ ಏನೋ ಮಿಸ್ಬಿಹೇವ್ ಮಾಡಿಬಿಟ್ಟಿದಾನೆ, ಅದು ಮತ್ತೆ ಇವಳು ಕಣ್ಣಿಗೆ ಬಿದ್ದಿದೆ. ಇವಳು ಅಣ್ಣ ಮಗು ಜೊತೆ ಕೆಟ್ಟದಾಗಿ ನಡ್ಕೊಂಬಿಟ್ಟ, ಹೆಣ್ಮಗು ಜೊತೆಲಿ ಆಗ್ತಾ ಇಲ್ಲ ಅಣ್ಣ, ನಾನು ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋದ್ಲು. ಫಸ್ಟಿಗೇನೋ ಕಂಪ್ಲೇಂಟು ತೊಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ, ಹಿಂಗೆ ಹಿಂಗೆ ಅಂದಾಗ ನಾನೇ ಮಾತಾಡಿದೆ ಸ್ಟೇಷನ್ ಜೊತೇಲಿ. ಆಮೇಲೆ ಅಲ್ಲಿಂದ ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತಾಯಿತು. ಆಫೀಸಲ್ಲೂ ಹುಡುಗರಿಗೆ ಎಲ್ಲರಿಗೂ ಅವ್ರ ಕಷ್ಟ ಗೊತ್ತಿತ್ತು, ಎಲ್ಲ ನೋಡಿದರು. ಆಮೇಲೆ ಅಲ್ಲಿಗೆ ಹೋಯಿತು, ಅಲ್ಲಿಂದ FIR ಆಯಿತು. FIR ಆದಮೇಲೆ ಅವನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದಮೇಲೆ ಹೇಳಿದ್ರು, ಇಲ್ಲ ಅಣ್ಣ ಅರೆಸ್ಟ್ ಆಯಿತು ಅಂತ. ಅದು ಅರೆಸ್ಟ್ ಆಗಿ ಮಾರನೇ ದಿನವೇ ಮತ್ತೆ ಫೋನ್ ಮಾಡಿದ್ರು, ಇಲ್ಲ ಅಣ್ಣ ರಾತ್ರಿ ಮತ್ತೆ ಮನೆ ಹತ್ರ ಬಂದಿದ್ದ ಅಂತ. ಮತ್ತೆ ಸ್ಟೇಷನ್ ಹತ್ರ ಅವಳು ಹೋಗಿ ಅಲ್ಲಿಂದ ಯಾರೋ ASI ಮತ್ತೆ ನನ್ನ ಜೊತೆ ಮಾತಾಡಿದ್ರು, ಸರ್ ನೋಡಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿ ಅವನ್ನ,
ಪರಪ್ಪನ ಗ್ರಹದಲ್ಲಿ ಇಟ್ಟಿದ್ದೀವಿ, ಈ ಹುಡುಗಿ ನಿನ್ನೆ ರಾತ್ರಿ ಮತ್ತೆ ಗಂಡ ಮನೆ ಹತ್ರ ಬಂದಿಯಾನೆ ಅಂತ ಹೇಳಿ ಹೇಳ್ತಾಳೆ. ಭ್ರಮೆಯಲ್ಲಿದ್ದಾಳೆ ಈ ಹುಡುಗಿ, ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದ್ದಾಳೆ, ಸ್ವಲ್ಪ ಬುದ್ಧಿ ಹೇಳಿ ಅಂದಾಗ ನಾನೇ ಮತ್ತೆ ಹೇಳಿದೆ, ಯಾಕಮ್ಮ ಗಂಗ ಹಿಂಗೆಲ್ಲ ಮಾಡ್ತೀಯ, ಅರೆಸ್ಟ್ ಮಾಡಿದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದ್ಮೇಲೂ ನೀನು ಹಿಂಗೆಲ್ಲ ಮಾಡೋದು ತಪ್ಪಲ್ವ, ಹಂಗೆ ಹಿಂಗೆ ಅಂತ ಹೇಳಿ, ಇಲ್ಲ ಅಣ್ಣ ನನಗೆ ಹಂಗೆ ಅನ್ನಿಸ್ತು ಅದಕ್ಕೆ ಬಂದೆ, ಅರೆಸ್ಟ್ ಆಗಿದ್ರೆ ಸರಿ ಅಣ್ಣ ಆಯಿತು, ನನ್ನ ಜೀವನ ನಾನು ನೋಡ್ಕೋತೀನಿ, ನನ್ನ ಮಕ್ಕಳು ನಾನು ನೋಡ್ಕೋತೀನಿ ಅಂತ ಆರಾಮಾಗಿ ಇದ್ದವಳು ಹುಡುಗಿ. ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಹಂಗೆ ನೋಡ್ತಾ ಇರ್ಬೇಕಾದ್ರೆ ನ್ಯೂಸಲ್ಲಿ ಬಂತು, ಹಿಂಗೆ ಎರಡು ಮಕ್ಕಳನ್ನ ಯಾರೋ ಹಿಂಗೆ ಕೊಂದ್ಬಿಟ್ಟಿದ್ದಾಳೆ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಂತ ನನಗೆ ಅವಳು ಆ ಥಾಟೇ ಬಂದಿಲ್ಲ ಅವಳು ಅಂತ. ಆಮೇಲೆ ಹೋಗಿ ಯಾವುದೋ ಆರ್ಟಿಕಲ್ ಓದಿದ್ರೆ ಆರ್ಟಿಕಲಲ್ಲಿ ಗಂಗಾದೇವಿ ಅಂತ ಹೆಸರು ನೋಡಿ ಶಾಕ್ ಆಗೋಯ್ತು ನನಗೆ. ಆಮೇಲೆ ಕ್ರಾಸ್ ಚೆಕ್ ಮಾಡೋಕೆ ಫೋಟೋಸ್ನ ನನ್ನ ಫ್ರೆಂಡಿಗೆ ಕಳಿಸಿದೆ, ಫ್ರೆಂಡ್ ಹೌದು ಅವಳೇ, ಇಬ್ಬರ ಮಕ್ಕಳನ್ನು ತೆಗೆದವಳು, ನನ್ನ ಪ್ರಕಾರ ಅವಳು ಹೋಗ್ಬೇಕು ಅಂತಲೇ ಡಿಸೈಡ್ ಮಾಡಿರ್ತಾಳೆ, ಅವಳು ಹೋಗಲಿಲ್ಲ ಮಕ್ಕಳನ್ನು ತೆಗೆದ್ಬಿಟ್ಲು. ಏನು ಮಾಡಿದ್ವಾ ಮಕ್ಕಳು, ನಾನು ಕೇಳೋದಷ್ಟೇ, ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ನಿಮ್ಗೆ ಎಷ್ಟೇ ಹಿಂಸೆ ಇರಲಿ, ಎಷ್ಟೇ ನೋವಿರಲಿ, ಮಕ್ಕಳ ಭವಿಷ್ಯನ ಯಾಕೆ ಹಾಳು ಮಾಡ್ತೀರಾ? ಹೋಗ್ಬೇಕು ಅಂತಿದ್ರೆ ನೀವು ಹೋಗ್ಬಿಡಿ ಪರವಾಗಿಲ್ಲ, ನೀವೆಲ್ಲ ಲೈಫಲ್ಲಿ ಒಳ್ಳೇದು ಕೆಟ್ಟದ್ದು ನೋಡಿಬಿಟ್ರಿ ಹೆಂಗೋ ಆಗೋಯ್ತು. ನಾನು ಆ ಮಗು ಆ ಹುಡುಗ ತುಂಬ ತರಲೆ ಅಣ್ಣ ಅಂತಂದಿದ್ದಕ್ಕೆ ತಲೆ ಕೆಟ್ಕೊಬೇಡಮ್ಮ, ಈ ಸಲ ನೋಡೋಣ ಅವನು ರಿಸಲ್ಟ್ ಬಂದ ತಕ್ಷಣ ಹೇಳು, ಇಲ್ಲ ಆಳ್ವಾಸ್ ಗಿಳ್ವಾಸಲ್ಲಿ ನಾನೇ ಹೇಳ್ಬಿಟ್ಟು ಸೇರಿಸಿ ಏನೋ ಮಾಡೋಣ ಹೆಚ್ಚು ಕಮ್ಮಿ ಅಂತ ನಾನು ಹೇಳಿದ್ದೆ. ಸ್ವಲ್ಪ ದಿನ ತಡ್ಕೊಂಡಿದ್ರೆ ಆ ಮಗುನ ಏನೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಏನು ಅರ್ಜೆಂಟ್ ಬಂತೋ ಏನು ಬಂತೋ, ಹಬ್ಬಾದಿ ವರ್ಷಾದಿ ಹಬ್ಬದಲ್ಲಿ ಹೊಸ ವರ್ಷದಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಲು. ಅವಳೊಬ್ಬಳ ಬಗ್ಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಅಲ್ಲ, ನಾನು ಹೇಳ್ತಾ ಇರೋದು ಮಕ್ಕಳ ವಿಚಾರದಲ್ಲಿ ಯಾಕೆ ತಾಯಂದ್ರೆ ಇಷ್ಟು ಕ್ರೂರ ಆಗ್ತೀರಾ ಅಂತ. ಇತ್ತೀಚಿನ ದಿನಗಳಲ್ಲಿ ಇದನ್ನು ತುಂಬ ಕೇಳ್ತಾ ಇದ್ದೀವಿ, ಹೆತ್ತವರೇ ಮಕ್ಕಳನ್ನು ಸಾಯಿಸಿದ್ರು, ಹೆತ್ತವರೇ ಮಕ್ಕಳನ್ನು ಸಾಯಿಸಿದ್ರು ಅಂತ. ಹೆತ್ತವರೇ ಎಷ್ಟು ಕ್ರೂರಿಗಳಾಗ್ಬಿಟ್ರೆ ಮಕ್ಕಳ ವಿಚಾರದಲ್ಲಿ, ಅಂದರೆ ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಸ್ವಂತ ತಾಯಿ ತನ್ನ ಮಗುವನ್ನು ಕೊಲೆ ಮಾಡಬೇಕು ಅಂತಂದರೆ ಅವಳು ಏನೇನೆಲ್ಲ ಫೇಸ್ ಮಾಡಿರ್ತಾಳೆ, ಎಂತೆಂಥ ಪರಿಸ್ಥಿತಿಯನ್ನು ದಾಟಿಬಿಟ್ಟಿರ್ತಾಳೆ. ಕಾನೂನಾತ್ಮಕವಾಗಿ ತಪ್ಪು, ಆದರೆ ಭಾವನಾತ್ಮಕವಾಗಿ ನೋಡಿದಾಗ ಅವಳು ಕಷ್ಟ ಅಥವಾ ಅವಳು ಒದ್ದಾಟ ಏನಾಗಿರ್ಬೋದು ಅಂತ, ಅವಳು ಮನಸ್ಥಿತಿ ಎಲ್ಲಿಗೆ ಹೋಗಿರ್ಬೋದು ಅಂತ. ಜೈಲಲ್ಲಿರೋ ಗಂಡ ಮನೆ ಹತ್ರ ಬಂದಿದ್ದ ಅನ್ನೋ ಭ್ರಮೆಯಲ್ಲಿದ್ದಾಳೆ ಅಂತಂದರೆ ಸೈಕಾಲಜಿಕಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದಾಳೆ ಅವಳು. ಆಯಿತು, ಎಲ್ಲ ಸಮಯದಲ್ಲೂ ಫೋನ್ ಮಾಡೋ ಹೆಣ್ಮಗಳು ಯಾವುದೋ ಹಿಂಗೇನೋ ಕೆಟ್ಟ ನಿರ್ಧಾರ ಮಾಡ್ತೀನಿ ಅಂತ ಒಂದು ಯೋಚನೆ ಮಾಡಲಿಲ್ಲ, ಒಂದು ನೆನಪಿಸ್ಕೊಳ್ಳಿಲ್ಲ, ಏನೋ ಒಂದೆರಡು ಜೀವ ಉಳಿದ್ಬಿಡ್ತಿತ್ತೇನೋ ಅಂತ. ಸಣ್ಣ ಸಣ್ಣ ಮಕ್ಕಳು ರೀ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವು, ಬಂದು ಎಲ್ಲೋ ಏನೋ ಒಂದು ಚಿಪ್ಸ್ ಪ್ಯಾಕೆಟ್ ಒಂದು ಫ್ರೂಟ್ಗೆ ಖುಷಿ ಪಟ್ಬಿಡೋ ಅಂತ ಮುದ್ದಾದ ಮಕ್ಕಳನ್ನ ಹಿಂಗೆ ಸಾಯಿಸ್ಬಿಟ್ಲು. ಏನು ಇವಳು ಜೈಲು ಸೇರ್ಕೋತಾಳೆ, ಮಕ್ಕಳು ಓದು, ಗಂಡನೂ ಜೈಲಲ್ಲಿದ್ದಾನೆ, ಏನು ಸಾಧಿಸ್ದಂಗೆ ಆಯ್ತು ಲೈಫಲ್ಲಿ? ಆಯಿತು, ಆ ಮಕ್ಕಳನ್ನ 9 ವರ್ಷ 7 ವರ್ಷ ತನಕ ಕಷ್ಟಪಟ್ಟು ಸಾಕಿದ್ದಕ್ಕೆ ಏನು ಅರ್ಥ ಬಂತು? ಮನುಷ್ಯನಿಗೆ ಡಿಪ್ರೆಷನ್ಗೆ ಹೋಗ್ತಾನೆ, ಮನಸ್ಥಿತಿ ಹಾಳಾಗುತ್ತೆ, ಸಾಯ್ಬೇಕು ಅಂತ ಅನಿಸುತ್ತೆ ನಿಜ, ಬಟ್ ಸಾಯಿಸ್ಬೇಕು ಅನ್ನೋ ಮನಸ್ಥಿತಿ ಯಾಕೆ ಬರುತ್ತೆ? ಯಾಕೋ ಸಖತ್ ಬೇಜಾರಾಯಿತು ಅಂದರೆ ತಡ್ಕೊಳಕ್ಕಾಗಿಲ್ಲ, ನನಗೆ ಹೋಗಿ ನೋಡಬೇಕು ಅಂತ ಅನಿಸುತ್ತೆ, ಬಟ್ ನೋಡಿದ್ರೆ ನಾನು ಮತ್ತೆ ಇಲ್ಲಿ ಈಗ ತಾನೇ ಸಾಕಷ್ಟು ವಿಚಾರಗಳಿಂದ ಹೊರಗೆ ಬಂದಿರೋನು, ಮತ್ತೆ ನನಗೆಲ್ಲದು ತಲೆಗೆ ಹೋಗುತ್ತೋ ಅಂತ ತಲೆಯಲ್ಲಿ ಔಟ್ ಆಗ್ತಿದೆ. ಏನು ಮಾಡ್ಬೋದು? ಮ್ಯಾಕ್ಸಿಮಮ್ ಲೀಗಲ್ ಸಪೋರ್ಟ್ ಏನಾದ್ರು ಕೊಡಿಸ್ಬೋದಾ? ಮಾಡ್ಬೋದಾ? ಗೊತ್ತಿಲ್ಲ. ಪಾಪಿ ತಾಯಿ ಅಂತ ಹೇಳ, ಪಾಪಿ ತಾಯಿ ತುಂಬ ಒದ್ದಾಡಿದಾಳೆ ಲೈಫಲ್ಲಿ, ಈ ಪಾಪದ ಕೆಲಸ ಮಾಡೋಕ್ಕೆ ಅವಳು ತುಂಬ ತುಂಬ ಅನುಭವಿಸ್ಬಿಟ್ಟಿದ್ದಾಳೆ, ಇಲ್ಲಾಂದರೆ ಈ ಕೆಟ್ಟ ನಿರ್ಧಾರಕ್ಕೆ ಬರ್ತಿರ್ಲಿಲ್ಲ ಅವಳು. ತುಂಬ ಹೊತ್ತು ಬೇಕಾಯ್ತು, 1.5 ಗಂಟೆ ಆಯಿತು ಸುಧಾರಿಸ್ಕೊಳಕ್ಕೆ. ಸುಧಾರಿಸ್ಕೊಂಡೆ ಆಗಿಲ್ಲ. ಗೊತ್ತಿಲ್ಲ, ನಾನು ಯಾರ್ದೋ ಹೇಳೋದು, ಇದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಯಾರೂ ಸಹಿತ ನಿಮ್ಗೇನೇ ಕಷ್ಟ ಇದ್ದರೆ ಆಗದೇ ಇಲ್ಲ ಬದುಕಕ್ಕೆ ಅಂದಾಗ, ನೀವು ಜೀವ ಕಳ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರೆ ಪರವಾಗಿಲ್ಲ, ಹೋಗ್ಬಿಡಿ, ಮಕ್ಕಳನ್ನು ಯಾರೋ CWC ಅವರೋ ಮತ್ತೊಬ್ಬರೋ ನೋಡ್ಕೋತಾರೆ, ಅವುಗಳ ಭವಿಷ್ಯ ಹಾಳು ಮಾಡಬೇಡಿ ಪ್ಲೀಸ್, ಅವುಗಳನ್ನು ತೆಗಿಬೇಡಿ. ನನಗೊಂದು ಮಗು ಇದೆ, ಮಗು ಜೊತೆಗಿನ ಬಾಂಧವ್ಯ ನನಗೊತ್ತು, ಅಟ್ಯಾಚ್ಮೆಂಟ್ ನನಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ನೋವುಗಳನ್ನು, ನಿಮ್ಮ ಬೇಸರನ, ನಿಮ್ಮದು ಯಾವುದೋ ಕೋಪನ, ನಿಮ್ಮ ಗಂಡ ಹೆಂಡತಿರೋ ವಿರಸನ ಮಕ್ಕಳ ಮೇಲೆ ತೋರಿಸಿ ಮಕ್ಕಳ ಭವಿಷ್ಯನ, ಮಕ್ಕಳ ಬದುಕನ್ನು ಹಾಳು ಮಾಡಬೇಡಿ, ಮಕ್ಕಳ ಬದುಕನ್ನು ಮುಗಿಸ್ಬೇಡಿ. ಗಂಗಾ, ನೀನು ತಪ್ಪು ಮಾಡಿಬಿಟ್ಟೆ ಗಂಗಾ, ಯೋಚನೆ ಮಾಡಬೇಕಾಗಿತ್ತು, ಏನೂ ಆಗ್ತಿರ್ಲಿಲ್ಲ, ಏನು ಮಹಾನ್ ಆಗೋಗ್ಬಿಡ್ತಿತ್ತು. ನಿನಗೆ ಕಾಟ ಕೊಟ್ಟ, ನಿನಗೆ ಹಿಂಸೆ ಕೊಟ್ಟ ನಿನ್ನ ಗಂಡ ಅನ್ನೋ ಕಾರಣಕ್ಕೆ ಅವನು ಇವತ್ತು ಅವ್ನು ಶಿಕ್ಷೆ ಅನುಭವಿಸ್ತಾ ಇದ್ದಾನಲ್ಲ, ಅದಾದಮೇಲೆ ಈ ಮಕ್ಕಳಿಗೆ ಯಾಕೆ ಈ ಶಿಕ್ಷೆ ಕೊಡೋಕೆ ಹೋಗಬೇಕಾಗಿತ್ತು? ನೀನು ಇವತ್ತು ಯಾಕೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು? ಹೊಟ್ಟೆ ಹುರ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ನಿಮಗೆ ಏನೇ ನೋವಿರಲಿ, ಏನೇ ಬೇಜಾರಿರಲಿ, ಏನೇ ಹಿಂಸೆ ಆಗಿರಲಿ, ಬದುಕೋದೇ ಬೇಡ ಅಂತ ಅನ್ಸಿದ್ರೆ, ನಿಮಗೆ ಹೋಗಲೇಬೇಕು ಅಂತ ಅನ್ಸಿದ್ರೆ ಹೊರಟ್ಬಿಡಿ, ಹಿಂಗೆ ಪುಟ್ ಮಕ್ಕಳ ಭವಿಷ್ಯನ ಹಾಳು ಮಾಡಿಬಿಡಿ ಪ್ಲೀಸ್.
ಪ್ಲೀಸ್. ಬೀಟ್ ಪ್ಲಸ್ ಕರ್ನಾಟಕ.